ಆಸ್ಟ್ರೇಲಿಯಾದಿಂದ ವಾಪಸ್ ಬಂದ ರಚಿತಾರಾಮ್ ಸಹೋದರಿ, ತಮಿಳಿನಲ್ಲಿ ಅಣ್ಣ ಎಂದಿದ್ದೇಕೆ ನಟಿ ನಿತ್ಯಾರಾಮ್. ಮದುವೆ ಆದ್ಮೇಲೆ ನಿತ್ಯಾರಾಮ್ ಕಮ್ಬ್ಯಾಕ್ ಹೇಗಿರುತ್ತೆ? ಡಿಂಪಲ್ ಕ್ವೀನ್ ರಚಿತಾರಾಮ್ ಹಾಗೂ ಅವರ ಸಹೋದರಿ ನಿತ್ಯಾರಾಮ್ ಇಬ್ಬರೂ ಕೂಡ ಕನ್ನಡಿಗರಿಗೆ ತುಂಬಾನೇ ಚಿರಪರಿಚಿತ. ತಂಗಿ ರಚಿತಾರಾಮ್ ಸಿನಿಮಾದಲ್ಲಿ ಫೇಮಸ್ ಆಗಿದ್ರೆ ಅಕ್ಕ ನಿತ್ಯಾರಾಮ್ ಕಿರುತೆರೆಯಲ್ಲಿ ಫೇಮಸ್. ಕನ್ನಡವಷ್ಟೇ ಅಲ್ಲ, ತೆಲುಗು ಹಾಗೂ ತಮಿಳು ಭಾಷೆಯಲ್ಲೂ ಕೂಡ ಧಾರಾವಾಹಿಗಳಲ್ಲಿ ನಿತ್ಯಾರಾಮ್ ನಟಿಸಿ ಜನಪ್ರಿಯರಾಗಿದ್ದಾರೆ. ಆದರೆ ಮದುವೆ ಬಳಿಕ ನಿತ್ಯಾರಾಮ್ ನಟನೆಯಿಂದ ತುಂಬ ದೂರನೇ ಉಳಿದಿದ್ರು. ಆದರೀಗ ಮತ್ತೆ ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಎಸ್, ನಿತ್ಯಾರಾಮ್ ಈ ಹೆಸರು ದಕ್ಷಿಣ ಭಾರತಕ್ಕೆ ಗೊತ್ತಿದೆ. ಈಗ ಬರೀ ಕನ್ನಡ ಮಾತ್ರ ಅಲ್ಲ, ಕನ್ನಡದ ಕೆಲವು ಧಾರಾವಾಹಿಗಳಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದ ನಿತ್ಯಾರಾಮ್ ಮದುವೆ ಬಳಿಕ ನಟನೆಯಿಂದ ದೂರ ಉಳ್ಕೊಂಡಿದ್ರು. ನಿತ್ಯಾರಾಮ್ ಉದ್ಯಮಿ ಗೌತಮ್ ಜೊತೆ ಸಪ್ತಪದಿಯನ್ನ ತುಳಿದಿದ್ದಾರೆ. ಪತಿ ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ರಿಂದ ನಟಿ ನಿತ್ಯಾರಾಮ್ ಕೂಡ ಆಸ್ಟ್ರೇಲಿಯಾದಲ್ಲಿದ್ದರು. ಈಗ 4 ವರ್ಷದಿಂದ ಅಲ್ಲೇ ಇದ್ದರು, ನಟನೆಯಿಂದ ದೂರ ಉಳ್ಕೊಂಡಿದ್ರು ನಿತ್ಯಾರಾಮ್. ಆದರೀಗ ನಿತ್ಯಾರಾಮ್ ಮತ್ತೆ ಭಾರತಕ್ಕೆ ವಾಪಸ್ ಬಂದಿದ್ದಾರೆ. ಎಸ್, ತಮಿಳು ಧಾರಾವಾಹಿ ಅಣ್ಣಾದಲ್ಲಿ ನಟಿಸ್ತಾ ಇದ್ದಾರೆ ನಿತ್ಯಾರಾಮ್. ಈ ಮುಖಾಂತರ ಕಿರುತೆರೆಯಲ್ಲಿ ಮತ್ತೆ ಕಮ್ಬ್ಯಾಕ್ ಮಾಡ್ತಾ ಇದ್ದಾರೆ, ಮತ್ತೆ ನಟನೆಗೆ ಮರಳಿರೋದಕ್ಕೆ ನಿತ್ಯಾರಾಮ್ ಸಿಕ್ಕಾಪಟ್ಟೆ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ನಟಿ ನಿತ್ಯಾರಾಮ್ ವೈಯಕ್ತಿಕ ಕಾರಣಗಳಿಂದಾಗಿ ಕಳೆದ 4 ವರ್ಷಗಳಿಂದ ನಟನೆಯಿಂದ ದೂರ ಉಳಿದಿದ್ರು. ಈಗ 4 ವರ್ಷಗಳ ಸುದೀರ್ಘ ಬ್ರೇಕ್ ನಂತರ ಮತ್ತೆ ಕಿರುತೆರೆಯಲ್ಲಿ ಕಾಣಿಸ್ಕೊಳ್ತಾ ಇರೋದು ಅಭಿಮಾನಿಗೆ ಒಂದು ರೀತಿ ಖುಷಿ ಆಗ್ತಾ ಇದೆ. ಜೊತೆಗೆ ಈ ಬಗ್ಗೆ ಮಾತನಾಡಿರ್ತಕ್ಕಂಥ ನಿತ್ಯಾರಾಮ್ 4 ವರ್ಷದ ನಂತರ ಮತ್ತೆ ಬಣ್ಣ ಹಚ್ಚಿರುವ ಬಗ್ಗೆ ಒಂದು ರೀತಿ ಭಯ ಆಗ್ತಾ ಇದೆ, ಮೊದಲ ಧಾರಾವಾಹಿ ಮಾಡಿದಂಥ ಫೀಲ್ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. 4 ವರ್ಷ ತುಂಬ ದೊಡ್ಡ ಗ್ಯಾಪ್ ಆಗಿತ್ತು. ಒಮ್ಮೆ ಕ್ಯಾಮ್ರಾ ರೋಲ್ ಆಗಲು ಶುರುವಾದಾಗ ಕಳೆದು ಹೋದ ಕಾನ್ಫಿಡೆನ್ಸ್ ಮತ್ತೆ ವಾಪಸ್ ಬರ್ತಾ ಇದೆ. ಅಣ್ಣ ಧಾರಾವಾಹಿಯ ಪ್ರೊಮೋ ರಿಲೀಸ್ ಆಗ್ತಾ ಇದ್ದಂತೆ ನಿತ್ಯಾರಾಮ್ ಉತ್ಸಾಹವೆಲ್ಲ ಮರಳಿ ಬರ್ತಾ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ನಿತ್ಯಾರಾಮ್ ಆಸ್ಟ್ರೇಲಿಯಾದಿಂದ ವಾಪಸ್ ಬಂದಿದ್ದು ಬಹಳಷ್ಟು ಮಂದಿಗೆ ಗೊತ್ತೇ ಇರಲಿಲ್ಲ. ಈಗ ಮತ್ತೆ ಧಾರಾವಾಹಿಯಲ್ಲಿ ನಟಿಸ್ತಾ ಇರೋದ್ರ ಮೂಲಕ ತಮ್ಮ ನಟನೆಯ ಮೂಲಕ ಜನರನ್ನ ಗೆಲ್ಲೋದಕ್ಕೆ ನಿತ್ಯಾರಾಮ್ ಕಾಯ್ತಾ ಇದ್ದಾರೆ. ಈತ ನಿತ್ಯಾರಾಮ್ ಅವರ ತಂಗಿ ಕನ್ನಡದ ಜನಪ್ರಿಯ ನಟಿ ಡಿಂಪಲ್ ಕ್ವೀನ್ ರಚಿತಾರಾಮ್ ಕೂಡ ಸಿನಿಮಾಗಳಲ್ಲಿ ತುಂಬ ಬ್ಯುಸಿ ಆಗಿದ್ದಾರೆ. ರಚಿತಾರಾಮ್ ಹಲವು ಪ್ರಾಜೆಕ್ಟ್ಗಳಲ್ಲಿ ಸಿನಿಮಾ ಮಾಡ್ತಾ ಇದ್ದಾರೆ. ರಿಯಾಲಿಟಿ ಶೋನಲ್ಲೂ ಕೂಡ ತಮ್ಮನ್ನು ತಾವು ಬ್ಯುಸಿಯಾಗಿ ತೊಡಗಿಸ್ಕೊಂಡಿದ್ದಾರೆ. ಆಕೆ ಅಕ್ಕನಿಗೆ ಫಿಲ್ಮ್ ಇಂಡಸ್ಟ್ರಿಗೆ ಕರೆತರಲು ಪ್ರಯತ್ನ ಪಡ್ತಾ ಇದ್ರು. ಇದೀಗ ಅಕ್ಕ ತಂಗಿ ಇಬ್ಬರು ಮತ್ತೆ ತೆರೆ ಮೇಲೆ ಕಾಣಿಸ್ಕೊಳ್ಳೋದ್ರ ಜೊತೆಗೆ ಅಭಿಮಾನಿಗಳಿಗೆ ಒಂದು ರೀತಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು.